ನೀವು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ನಾನು ನೇರವಾಗಿ ಹೇಳ್ತೀನಿ, ಇದೊಂದು ರೀತಿಯ ಹೊಸ ಮಾರ್ಗ ಪಬ್ಲಿಸಿಟಿಗೆ. ಪ್ರಮೋಷನ್ ಈ ತರದ ಪ್ರಮೋಷನ್ ನನಗೆ ಬೇಡ. ಅಸಮಾಧಾನಕ್ಕೆ ಕಾರಣ ಅದೇನಾ? ಏನೋ ತಪ್ಪುಗಳು ಆಗಿರ್ಬೋದು, ಕ್ಷಮಿಸೋ ಗುಣ ಕಲಿ. ತಪ್ಪು ನಿಮ್ದೇನಾಗಾದ್ರೆ? ಆದ್ರೆ ನನ್ನ ಬದುಕು ಹೋಯ್ತಲ್ವಾ, ಒಂದು 4 ಕೋಟಿ ಬಜೆಟ್ ಹಾಕಿದ್ದೀನಿ. ಅವ್ರಿಗೆ ಆಸೆ ಇತ್ತಾ ನಿರ್ದೇಶಕನಾಗಬೇಕು ಈ ಸಿನಿಮಾ? ನಿರ್ದೇಶಕನ ಆಗುವಂತ ಬಿಗಿನಿಂಗ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಮಾಡಲ್ಲ ಅಂತ. ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಾಳೆ ಶೂಟಿಂಗ್ ಬರೋದಿಲ್ಲಪ್ಪ ಅಂದ್ರೆ ನಾನು ಬರಲ್ಲ. ಅಕಸ್ಮಾತ್ ಈ ಪ್ರಾಬ್ಲಮ್ಗಳಿಂದ ಏನಾದರೂ ಸಿನಿಮಾ ಲಾಸ್ ಆದರೆ ಸುಮ್ಮನೆ ಬಿಡಲ್ಲ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್. ಇದೇ December 30 ಚಿತ್ರಮಂದಿರಗಳಲ್ಲಿ ಲವ್ ಯು ರೊಚ್ಚು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ನಿಮಗೆ ಗೊತ್ತಿದೆ, ಸದ್ಯ ನಮ್ಮ ಜೊತೆಗಿದ್ದಾರೆ ಚಿತ್ರದ ನಿರ್ಮಾಪಕರು ಗುರು ದೇಶಪಾಂಡೆ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ವೆಲ್ಕಮ್ ಮಾಡಿಕೊಂಡು ಒಂದಷ್ಟು ಮಾತುಕತೆ ಇದೆ, ಕೇಳಬಹುದಾದಂಥದ್ದು ಕೇಳಬಾರ್ದಂಥದ್ದು ಎರಡೂ ಕೂಡ ಇದೆ. ಸೊ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡಿಕೊಂಡೆ ಸರ್, ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಾ? ಗುಡ್, ಚೆನ್ನಾಗಿದ್ದೀನಿ. ನೀವು? ನನಗೆ ಹಂಗೆ ಅನ್ನಿಸ್ತಿಲ್ಲ, ಟೆನ್ಷನ್ಸ್ ಇದೆ. ಟೆನ್ಷನ್ಸ್ ಇದೆ. ಸಿನಿಮಾದ ಬಿಡುಗಡೆ ದಿನಾಂಕ ಇನ್ನು ಕೇವಲ 9 ದಿನ ಇದೆ. ಫೋನ್ ಮಾಡಿದಾಗ ಮಧ್ಯಾಹ್ನ ನೀವು ಕರ್ನಾಟಕ ಬಂದ್ ಮಾಡ್ತಿದ್ದಾರೆ, ಏನು ಮಾಡೋದು ಅಂತಂದ್ರೆ, ನಿಜನಾ ಆಗ್ತಿರುವಂಥದ್ದು? ಇವಾಗ ನಾನು ಜಸ್ಟ್ ಒಂದು 12 ಗಂಟೆಗೆ ನನಗೆ ಯಾರೋ ಮೆಸೇಜ್ ಮಾಡಿದ್ರು, 31 ನಿಮ್ಮ ಸಿನಿಮಾ ರಿಲೀಸ್ ಇದೆ, ನೀವು ಬಂದು ಈ ಥರ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಇಮ್ಮಿಡಿಯೇಟ್ ಸರಾಗ ಒಂದಿವ್ರಿಗೆ ಫೋನ್ ಹಾಕ್ತಾರೆ, ಹಾಕ್ಬಿಟ್ಟು ಸರ್ ಅವರು ಫಂಕ್ಷನಲ್ಲೇ ಇದ್ರು, ಅವರು ಸರಗೋವಿಂದ್ ಸರ್ ಫಂಕ್ಷನಲ್ಲೇ ಇದ್ರು. ನಾನು ಹೇಳಿದೆ ಸರ್ ದಯವಿಟ್ಟು 31 ಮಾಡಿಬಿಡಿ, 30 ಬೇಕಾದ್ರೂ ಮಾಡಿ, 7 ಮಾಡಿ, ದೊಡ್ಡ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, 7 ಮಾಡಿ, ಯಾಕೆ 31 ಮಾಡ್ತಿದ್ದಾರೆ? 3 ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, 3 ಜನ ಪ್ರೊಡ್ಯೂಸರ್ ಕನ್ನಡಿಗರು ಇದ್ದೀವಿ. ಕಾರಣ ಏನು ಕೊಟ್ಟರು ಅವರು 31 ಮಾಡಿದಿರೋದಕ್ಕೆ? ಕಾರಣ ಕೊಡಕ್ ಆಗ್ಲಿಲ್ಲ, ಅವ್ರು ಯಾವ್ದೇನೋ ಫಂಕ್ಷನಲ್ಲಿ ಇದ್ರು, ಫೋನ್ ಇಟ್ರು. ಅದಾದ್ಮೇಲೆ ಒಂದು 2-3 ಸತಿ ಅವ್ರಿಗೆ ಕಾಲ್ ಮಾಡಿದೆ, ಅವರು ಪಿಕ್ ಮಾಡಿಲ್ಲ. ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಬಂದ್ಬಿಡೋಣ. ಏನು ಲವ್ ಯು ರಚ್ಚು, ಅಫ್ಕೋರ್ಸ್ ನಾವು ಹೀರೋಗಳಿಗೆ ಒಂದೊಂದು ಟೈಟ್ಲ್ ಇಟ್ಟಿರೋದು ಸಿನಿಮಾಗಳನ್ನ ನೋಡಿರ್ತೀವಿ, ಬಟ್ ಹೀರೋಯಿನ್ಗೆ ಒಂದು ಟೈಟ್ಲ್ ಅನ್ನ ಇಟ್ಟು ಒಂದು ಫೇಮಸ್ ಆಗೋಯ್ತು ರಚ್ಚು ಹೆಸರಲ್ಲೇ. ಯಾಕೆ ಈ ಟೈಟ್ಲ್ ಉಟ್ಕೊಂಡಿದ್ದು ಅಂದ್ರೆ, ಇದು ಅದರಲ್ಲೊಂದು ಸೀಕ್ರೆಟ್ ಇದೆ ಆಕ್ಚುಲಿ. ರಚ್ಚು ಅಂತಂದ್ರೆ ಅದು ಒಂದು ಹುಡುಗಿ ಹೆಸರು, ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದ ನಾವು. ಆದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಲವ್ ಯು ರಚ್ಚು ಅಂತ ಇಟ್ಟಿದ್ದೀನಿ ಟೈಟ್ಲು. ಲವ್ ಯು ರಚ್ಚು ಅಂತ ಕರೆಯೋದು ಒಬ್ಬ ಹುಡುಗನೇ ಕರೆಯೋದು, ನಾವು ಹುಡುಗಿನ ಹುಡುಗಿತೆ ಇದ್ರು ಅದ್ರ ಕರಿಯೋದು ಹುಡುಗ. ಹೌದು, ನನಗೆ ಅಜಯ್ ಹಂಗೆ ಮಾತುಕತೆ ಆಯ್ತು, ತುಂಬಾ ದೊಡ್ಡದು ಇಶ್ಯೂನೇ ಆಗೋಯ್ತು ಟೈಟ್ಲ್ ವಿಚಾರಕ. ಹೌದು, ಟೈಟ್ಲಿಗೆ ದೊಡ್ಡದು ಇಶ್ಯೂ ಆಗ ಸರ್, ಲವ್ ಯು ರಚ್ಚು ಟೈಟ್ಲು ಬೇಡ ಸರ್. ಅಜಯ್ ಹೇಳಿದ ಬೇಡ ಸರ್, ಅದು ರಚಿತಾ ರಾಮನ್ ಮೇಲೆ ಹಾಕೊಂಡ ಮೇಲೆ ಅಂತೂ ಬೇಡವೇ ಬೇಡ ಸರ್, ಇದು ಫುಲ್ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ ಅಂತಂದ್ರು ಸರ್. ನಾನು ಹೇಳಿದೆ ಲವ್ ಯು ರಚ್ಚು ಅಂತ ಟೈಟ್ಲ್ ಇಟ್ಟಿದ್ದು ಯಾರು ಹೇಳೋದು ಸರ್? ಅದು ಟೈಟ್ಲ್ ಹುಡುಗ ತಾನೇ ಹೇಳ್ತಾನೆ, ಹುಡುಗ ಹೇಳೋದ್ರಿಂದ ತಾನೇ ಅದಕ್ಕೆ ವ್ಯಾಲ್ಯೂ ಇದೆ, ಇಲ್ಲಾಂದ್ರೆ ಎಲ್ಲಿ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಅಂತ ಕನ್ವಿನ್ಸ್ ಮಾಡಿದ್ದೆ. ಕನ್ವಿನ್ಸ್ ಮಾಡಿದ್ರೆ ಆದ್ರೂ ಕ್ರೆಡಿಟ್ಸ್ ಇವರಿಗೆ ಹೋಗುತ್ತೆ, ರಚಿತ ಅವ್ರಿಗೆ. ಯಾಕೆಂದ್ರೆ ಅವ್ರ ಹೆಸರು ಕೂಡ ರಚಿತ, ಅವರನ್ನ ಅಫ್ಕೋರ್ಸ್ ಅಲ್ಲಿ ಟ್ರೈಲರ್ ಅಲ್ಲಿ ರಚ್ಚು ಡಾರ್ಲಿಂಗ್ ಅಂತಾನು ತುಂಬಾ ಜನ ಕರಿತಿದ್ರು. ಸೊ ಹಂಗಾಗಿ ಅವರಿಗೆ ಹೋಗಬಹುದು. ಓಕೆ, ಸಿನಿಮಾ ನೋಡಿದಾಗ ಹಾಗಿಲ್ಲ ಅಂದ್ರೆ, ಸಿನಿಮಾ ಒಂದು ಫಿಮೇಲ್ ಸೆಂಟ್ರಿಕ್ ಅಂತ ಅನ್ಸಿದ್ರು, ಅದ್ರ ಹೀರೋಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಹೀರೋ ಪಾತ್ರ ತುಂಬಾ ಚೆನ್ನಾಗಿದೆ. ಯಾವುದೇ ಒಬ್ಬ ಹುಡುಗ ಏ ಹಿಂಗಿರ್ಬೇಕಪ್ಪ, ಯಾವುದೇ ಒಂದು ಹುಡುಗಿ ಏ ನಾನು ಪ್ರೀತಿ ಲವ್ ಮಾಡುವಂಥ ಹುಡುಗ ಹಿಂಗಿರ್ಬೇಕಪ್ಪ. ಸಿನಿಮಾ ಅಂತಂದರೆ ಪ್ರೊಡ್ಯೂಸರು, ಡೈರೆಕ್ಟರು, ಹೀರೋ, ಹೀರೋಯಿನ್ ಎಲ್ಲರ ಒಂದು ಪರಿಶ್ರಮದಿಂದ ಹೊರಗಡೆ ಬರುವಂಥ ಒಂದು ಮಗು. ನಿಮ್ಮ ಎಲ್ಲರ ಪರಿಶ್ರಮದಿಂದ ಒಂದು ಮಗು ರೀತಿ ಲವ್ ಯು ರಚ್ಚು ಅನ್ನೋ ಸಿನಿಮಾ 30 ಬರ್ತಿದೆ. ಆದರೆ ರಿಲೀಸ್ ಹಂತಕ್ಕೂ ಮುಂಚೆನೇ ಒಂದಷ್ಟು ಕಾಂಟ್ರವರ್ಸಿ, ಅವರವರ ಮಧ್ಯದಲ್ಲೇ ಏನು ಸರಿ ಇಲ್ವಂತೆ ಅನ್ನುವಂಥ ಒಂದಷ್ಟು ಟಾಕ್ಸ್ಗಳು ಹೊರಗಡೆ ಬಂದಾಗ ಯಾವ ರೀತಿ ಫೇಸ್ ಮಾಡ್ತಿದ್ದೀರ ಇದನ್ನು? ಇನ್ನು 10 ಇದೆ. ಇಲ್ಲ, ನನಗೆ ಸಿನಿಮಾ ಮೇಲೆ ತುಂಬ ಕಾನ್ಫಿಡೆಂಟ್ ಆಗಿದೆ. ಯಾಕೆ ಅಂತಂದ್ರೆ, ಒಂದು ಕತೆ ಹಂತ, ಶಶಾಂಕ್ ಅವರು ಇದು ಕತೆ ಬರೆದಿದ್ದಾರೆ. ಓಕೆ, ಹೇಳಿದ್ರು ಅವತ್ತು ಟ್ರೈಲರ್ ಲಾಂಚ್ ಅಲ್ಲೂ ಕೂಡ ಕತೆ ಹೇಳಿ ಬರೆದಿದ್ದಾರೆ ಅವರು. ನೋಡಿ, ಅವರು ಮುಗ್ಗಿನ ಮನಸ್ಸು, ಕೃಷ್ಣ ಲವ್ ಸ್ಟೋರಿ, ಹಿಟ್ ಸಿನಿಮಾ. ಹೌದು, ಹಿಟ್ ಅನ್ನೋದ್ರ ಜೊತೆಗೆ ತುಂಬ ಕಾಮನ್ ಜನಗಳ ಕತೆ ಅದು. ಎಸ್, ಪ್ರತಿ ಮಿಡ್ಲ್ ಕ್ಲಾಸ್ ಅಂತ ನಾವೇನು ಹೇಳ್ತೀವಲ್ಲ, ಮಧ್ಯಮ ವರ್ಗದ ಜೀವನ ಆಡಿಯನ್ಸ್ ನಾವೆಲ್ಲ, ಅವ್ರ ಕತೆ ಇದು. ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುತ್ತೆ, ಮದುವೆ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಮದುವೆ ಆಗ್ಬೇಕಂತಿರೋರ್ಗೂ ಕನೆಕ್ಟ್ ಆಗುತ್ತೆ. ಏನ್ ಮಗ, ಹೌದಲ್ವಾ, ಇದು ನಮ್ಮ ಲೈಫಲ್ಲಿ ಹಿಂಗೆ ಇರುತ್ತಲ್ವಾ, ಹಿಂಗ ಆಗ್ಬಿಟ್ರೆ ಅನ್ನೋ ಕ್ವಶನ್ಸ್ಗಳು ರೈಸ್ ಆಗೇ ಆಗುತ್ತೆ ಈ ಪಿಕ್ಚರ್ ನೋಡ್ತಾ ಇದ್ದಾಗ. ಆ ಥರದ್ದು ಒಂದು ಬ್ಯೂಟಿಫುಲ್ ಆದಂತ ಒಂದು ಎಮೋಷನ್ ಇರುವಂತ ಕತೆ ಅದು, ನನ್ನ ಬಹಳ ಹಾಂಟ್ ಮಾಡ್ತು ಅಂದ್ರೆ ಈ ಸಿನಿಮಾ ಅಂತ. ಸೊ ಏನೇ ಕಾಂಟ್ರವರ್ಸಿ ಇರಲಿ, ನಮ್ಮ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ಕಂಟೆಂಟ್ ಮೇಲೆ ನಿಮಗೆ ನಂಬಿಕೆ ಇದೆ. ಓಕೆ, ಈಗ ಮ್ಯಾಟರ್ ಮುಂಬರೋಣ. ಈಗ ನೇರವಾಗಿ ಪ್ರಶ್ನೆಗಳಂದು, ನಿನ್ನೆ ಒಂದಷ್ಟು ಮಾಧ್ಯಮಗಳು ಅಜಯ್ ರಾವ್ ಅವ್ರನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ ಯಾಕೆ ನೀವು ಕಾಣಿಸ್ಕೊಂಡಿರಲಿಲ್ಲ ಅಂತ. ಅವರು ಕೂಡ ಹೇಳ್ತಾರೆ ನನಗೇನು ಅನಾರೋಗ್ಯ ಅದು ಇದು ಏನೂ ಇರಲಿಲ್ಲ, ನಾನು ಚೆನ್ನಾಗೇ ಇದ್ದೆ, ಈ ಒಂದು ಕಾರಣಕ್ಕೆ ನಾನು ಬರಲಿಲ್ಲ, ನನಗೆ ಅವ್ರ ಮೇಲೆ
ಇರುವಂಥದ್ದು ಮನಸ್ತಾಪ ನಿಜ ಅಂತ ಹೇಳಿದ್ರು, ನೀವು ಕೂಡ ರಿಯಾಕ್ಷನನ್ನು ಕೊಟ್ಟರಿ. ಸೊ ಇದು ಮನಸ್ತಾಪ ಅನ್ನುವಂಥದ್ದು ನಿಮ್ಮ ನಿಮ್ಮಲ್ಲೇ ಇದ್ದಿದ್ದರೆ, ಹೊರಗಡೆ ಬರದೇ ಇದ್ದಿದ್ರೆ ಅದು ಚೆನ್ನಾಗಿರ್ತಿತ್ತು. ಈಗ ಬಂದುಬಿಟ್ಟಿದೆ, ಹೊರಗಡೆ ಜನ ಅವ್ರಿಗಿಷ್ಟ ಬಂದಾಗ ಮಾತಾಡ್ಕೊಬೋದು, ಓ ಈ ಕಾರಣ ಇರಬಹುದು, ಈ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಬಂದಿರ್ಬೋದು ಅಂತ. ಹಾಗೆಯೇ ನೀವು ಸೋಷಿಯಲ್ ಮೀಡಿಯಾನ ಗಮನಿಸ್ತಿದ್ರೆ ಒಂದಷ್ಟು ಕಾಮೆಂಟ್ಸ್ಗಳು ಕೂಡ ಅಲ್ಲಿರುತ್ತೆ. ಅಲ್ಲಿ ಬಂದಂಥದ್ದು ನೀವು ಬೇಜಾರು ಮಾಡಿಕೊಂಡ್ರೆ ಪರವಾಗಿಲ್ಲ, ನಾನು ನೇರವಾಗಿ ಹೇಳ್ತೀನಿ, ಇದೊಂದು ರೀತಿಯ ಹೊಸ ಮಾರ್ಗ ಪಬ್ಲಿಸಿಟಿಗೆ, ಪ್ರಮೋಷನ್ಗೆ ಇದೊಂದು ಮಾರ್ಗ ಆಗಿಬಿಟ್ಟಿದೆ ಇತ್ತೀಚೆಗೆ ಅಂತ ಹೇಳ್ತಿದ್ದಾರೆ. ಒಪ್ಕೊಂತೀರಾ ಇದನ್ನ, ಅಥವಾ ಏನಾದರೂ ರಿಯಾಕ್ಷನ್ ಕೊಡ್ತೀರಾ ಇದಕ್ಕೆ ಸಂಬಂಧಪಟ್ಟಾಗ? ಏನಾಗುತ್ತೆ ಅಂತಂದ್ರೆ, ನಾನು ನೀವು ಮದುವೆ ಆಗಿದ್ದೀರಾ, ಇವಾಗ ನಾವು ಮದುವೆ ಆದಾಗಲೋ ಇಲ್ಲ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡಿದಾಗಲೋ ಎಲ್ಲೊಂದು ಕಡೆ ಗಲಾಟೆ ಮಾಡಿದಾಗ ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ನಾವು ಹೋಗ್ತೀವಿ. ಫಂಕ್ಷನ್ ಅಲ್ಲಿ ಹೋದಾಗ ಯಾಕಪ್ಪ ಹೆಂಡತಿ ಬರಲಿಲ್ಲ ಅಂತಾರೆ, ನಾವು ಕಿತ್ತಾಡಿದ್ವಿ ಬಂದಿಲ್ಲ ಅಂತ ಹೇಳ್ತೀವ? ಹೇಳಲ್ಲ, ಹುಷಾರಿಲ್ಲ, ಇಲ್ಲ ಎಲ್ಲೋ ಕೆಲಸ ಇತ್ತು ಅಂತ ಹೇಳ್ತಾರೆ. ನಾನು ಟ್ರೇಲರ್ ರಿಲೀಸ್ ಬಂದಿದ್ದೆ, ಅಲ್ಲಿ ಎಲ್ಲರೂ ನನ್ನ ಕೇಳಿದ್ರು ಅಜಯ್ ಯಾಕೆ ಬಂದ್ರೆ. ನಾನು ಏನ್ ಹೇಳಿದೆ, ಮೋಸ್ಟ್ಲಿ ಹುಷಾರ್ಲಿಕ್ಕಿಲ್ಲ, ಒಂದು ಊರಿಗೆ ಹೋಗಿರ್ಬೋದು. ನೋಡಿ, ಕಿತ್ತಾಟಗಳು, ಬಿರುಕುಗಳು, ಅಸಮಾಧಾನಗಳು ಎಲ್ಲಿರಲ್ಲ, ಎಲ್ಲಾ ಕಡೆನೂ ಇರುತ್ತೆ. ಆದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಇವತ್ತು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಜನ, ನಾವು ಅವ್ರಿಗೆ ಆನ್ಸರಬಲ್ ಆಗಿರ್ತೀವಿ ಎಲ್ಲದಕ್ಕೂ. ಅವಾಗ ನಾನು ಎಷ್ಟು ಆನ್ಸರ್ ಮಾಡ್ಬೇಕು ಅದನ್ನ ಆನ್ಸರ್ ನಾನು ಮಾಡಿದೆ. ಇವಾಗ ಅವ್ರಿಗೆ ಹೋಗಿ ಕ್ಯಾಮ್ರಾ ಹಿಡಿದಾಗ ನೀವ್ ಯಾಕೆ ಬರಲಿಲ್ಲ ಅಂತಂದ್ರೆ, ನಾನು ಹುಷಾರಾಗಿದ್ದೀನಿ, ಅವ್ರಿಗೂ ನನಗೆ ವೈಮನಸ್ಸಿದೆ, ಅದಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ರೆ ಏನಿದೆ ನಿಂಗೆ ಸೋಷಿಯಲ್ ಕಾಳಜಿ? ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ತಾ ಇದಾರೆ ನಿನ್ನ, ನಿನಗೂ ಅವ್ರಿಗೂ ಆಯ್ತು ಸರಿ, ಅಟ್ಲೀಸ್ಟ್ ನೀನು ಬಂದ್ಬಿಟ್ಟು ಏನು ಅಸಮಾಧಾನ ಅಂತಂದ್ರೆ ಹೇಳಿದ್ರೆ ಓಕೆ ಹೋಗಿ ಅಸಮಾಧಾನ ಇದೆ ಬಂದಿಲ್ಲ. ಆ ಅಸಮಾಧಾನನ ನಾನು ಹೇಳಲ್ಲ, ನೀವು ಹೇಳ್ತಿಲ್ಲ ಅಸಮಾಧಾನ ಆಗಿದೆ ಅಂತ ಹೇಳ್ತಾರೆ ಅವರು. ಈಗ ಅವ್ರು ಹೇಳಿದ್ರು ಧೈರ್ಯ ಇದೆ, ತಾಕತ್ ಇದೆ, ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ, ನಾನು ನನಗೆ ಅಸಮಾಧಾನ ಇರುವಂಥದ್ದೊಂದು ಸತ್ಯ, ಅದನ್ನು ಬೇರೆಯವರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಬೇರೆಯವರಿಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದು ನಿಮ್ಮಿಬ್ರು ಮಧ್ಯದಲ್ಲೇ ಇರಬೇಕಿತ್ತು. ಹೇಳ್ಕೊಳ್ತೀರಾ ಟಿವಿ ಮುಂದೆ? ಇಲ್ಲ, ಅಜಯ್ ಅವ್ರ ಪ್ರಕಾರ ಅಜಯ್ ಅವ್ರು ಪರ್ಫೆಕ್ಟ್ ಇದ್ದಾರೆ, ನಂದೇನು ತಪ್ಪಿಲ್ಲ, ನಂದೇನು ಮಿಸ್ಟೇಕ್ಸ್ ಇಲ್ಲ ಅಂತ. ನೀವು ಕೊಡ್ತಿರೋಂಥ ಸ್ಟೇಟ್ಮೆಂಟ್ ಪ್ರಕಾರ ನಿಮ್ದೇನು ತಪ್ಪಿಲ್ಲ, ನೀವು ಪರ್ಫೆಕ್ಟ್ ಆಗಿದ್ದೀರಾ. ಆದ್ರೆ ಇಲ್ಲಿ ವಿಚಾರ ಉಲ್ಟಾ ಹೊಡೆದಿರೋದು ಏನು ಆಗಿದ್ರೆ? ಇಲ್ಲ, ನಾನು ನೋಡಿ ಪ್ರತಿ ನಾನು ಇಲ್ಲ ಅಂತ ನಾನು ಹೇಳ್ತಾರೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲರೂ ಮನೆಯಲ್ಲೂ ಎಲ್ಲ ಸಿನಿಮಾದಲ್ಲೂ ಎಲ್ಲ ಕಡೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ. ಅದು ಎಷ್ಟು ಮಟ್ಟಿಗೆ ಇರಬೇಕು, ಯಾವ ಹಂತಕ್ಕೆ ಇರಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕು. ನಮ್ಮ ಮೆಚುರಿಟಿ ಲೆವೆಲ್ಗೆ ನನಗೆ ಗೊತ್ತಿರೋ ವಿಷಯನ ನಾನು ಹ್ಯಾಂಡಲ್ ಮಾಡಬೇಕು. ಎಲ್ಲೂ ಇರಲ್ಲ ಅಂತಿಲ್ಲ, ಎಲ್ಲ ಕಡೆ ಇರುತ್ತೆ ರೀ, ಎಲ್ಲ ಕಡೆ ಇರುತ್ತೆ. ಬಿಟ್ಟು ಮುಂದೆ ಹೋಗೋದು ದೊಡ್ಡತನ ಆಗುತ್ತೆ. ದೊಡ್ಡತನ ಆದವರು ರಾಜ್ಕುಮಾರ್ ಆಗ್ತಾರೆ. ಎಲ್ಲರಲ್ಲೂ ಅವ್ರನ್ನ ನೋಡೋಕ್ಕಾಗಲ್ಲ ಬಿಡಿ. ನಾವು ಅದನ್ನ ಮಾಡ್ಕೋಬೇಕಂತ ಹೇಳೋದು ಆ ವಿನಯತೆ. ಯಾಕೆ ಅವರು ಇವತ್ತು ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಅಣ್ಣವ್ರು ಯಾಕಿದ್ದಾರೆ ಅಂತಂದ್ರೆ, ಈ ನಿರ್ಮಾಪಕನ ಏನಂತ ಇದ್ರು, ಅನ್ನದಾತ ಅಂತ ಇದ್ರು ಅವರು. ಏನೋ ತಪ್ಪುಗಳು ಆಗಿರ್ಬೋದು, ಕ್ಷಮಿಸೋ ಗುಣ ಕಲಿ, ದೊಡ್ಡವನಾಗು. ತಪ್ಪು ನಿಮ್ದೇನಾಗಾದ್ರೆ? ತಪ್ಪು ಅಂತಲ್ಲ, ತಪ್ಪು ಅವಂದೇ ಇರ್ಬೋದು, ನಂದೇ ಇರ್ಬೋದು. ನಾನು ಕ್ಷಮಿಸಿದ್ದೀನಿ ತಾನೆ, ಇವಾಗ ಅವ್ನು ತಪ್ಪು ಮಾಡಿದ್ರು ನಾನು ಕ್ಷಮಿಸಿದ್ದೀನಿ ತಾನೆ, ನಾನು ಕರೆದಿದ್ದೀನಿ ತಾನೆ ಬನ್ನಿ ಅಂತ. ಅದು ಗುಣ ಬೇಕು ಅಂತ ಹೇಳ್ತಾರೆ. ನಾನು ಆರಂಭದಲ್ಲಿ ಹೇಳಿದೆ ಸಿನಿಮಾ ಅನ್ನೋದು ಒಂದು ಮಗು ಥರ ಹೊರಗಡೆ ಬರ್ತಿದೆ ಅಂತ. ಸೊ ನೀವೆಲ್ಲ ಒಂದು ಫ್ಯಾಮಿಲಿ ಥರ ಕೂತು ಬಗೆಹರಿಸ್ಕೊಂಬೋದಿತ್ತು, ನೀವೇ ದೊಡ್ಡವರಲ್ವಾ? ಅದನ್ನೇ ಹೇಳ್ತಾ ಇದ್ದೀನಿ, ನಾ ಬಾ ಅಂತ ಕರಿತೀನಿ. ನಾನು ಫೋನ್ ಮಾಡಿದ್ದೆ ನಿನ್ನೆ, ನಿನ್ನೆ ಫೋನ್ ಮಾಡಿಬಿಟ್ಟು ಬನ್ನಿ, ಇವಾಗ 25ನೇ ತಾರೀಕು ಒಂದು ಪ್ರೆಸ್ ಮೀಟ್ ಇದೆ ಬನ್ನಿ ಅಂತಂದೆ. 29ನೇ ತಾರೀಕು ಪ್ರೀಮಿಯರ್ ಶೋ ಇದೆ ಬನ್ನಿ ಅಂದೆ. ನಾನೇ ಫೋನ್ ಮಾಡಿ ಕರೆದಿದ್ದೀನಿ, ಅವ್ರು ಬಂದಿಲ್ಲ. ಏನು ರಿಯಾಕ್ಷನ್ ಅವ್ರದ್ದು? ಅವ್ರು ನಾನು ಬರಲ್ಲ ಅಂತಾರೆ. ಅಟ್ಲೀಸ್ಟ್ ಏನು ಬೇಕು, ಏನು ಬೇಕು ನನಗೆ ಗೊತ್ತಿಲ್ಲ. ನೀವು ಕೇಳ್ಬೋದಲ್ಲ, ನಾನು ಕೇಳಿದ್ರೆ ಏನಪ್ಪ ಸಮಸ್ಯೆ, ಯಾವ ಕಾರಣಕ್ಕೆ ಅಸಮಾಧಾನ ಆಗಿದೆ, ಏನಾಗಿದೆ ಅಸಮಾಧಾನ ಹೇಳಿ, ಸಾಲ್ವ್ ಮಾಡೋಣ. ನೀವು ಹೇಳ್ಬೇಕಿಲ್ಲ, ಅವ್ರು ಹೇಳ್ಬೇಕು ನನಗೆ. ಅಲ್ಲ ಅಸಮಾಧಾನ ಏನಾಗಿದೆ ಹೇಳಿ, ಸಾಲ್ವ್ ಮಾಡಿ. ಹೇಳ್ತಿಲ್ವಾ ಅವ್ರು? ನಿಮಗೂ ಹೇಳ್ತಿಲ್ವಾ ಅದನ್ನ ಅಸಮಾಧಾನ? ಇದು ಯಾವ ರೀತಿ ಇರಲಿ ಸರ್, ಹೇಳಿ ಸರ್, ಯಾವ ಕಾರಣಕ್ಕೆ ಈ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದು? ಸಾಮಾಜಿಕ ನೀವು ಹಂಚ್ಕೊಳ್ಳೇಬೇಕಾಗುತ್ತೆ, ಯಾಕೆಂತಂದ್ರೆ ಮುಂದೊಂದು ದಿನ ತಲೆಗೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ನೋಡಿ, ನಾನು ಹೇಳಿದ್ದು ನೋಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಆಗೋ ಗಲಾಟೆ ಥರನೇ ನಮ್ಮ ಮಧ್ಯದಲ್ಲೂ ಆಗಿರೋ ಗಲಾಟೆ. ಗಂಡ ಹೆಂಡತಿ ಇದನ್ನು ಮನೆ ಒಳಗಡೆನೇ ಹೆಂಗೆ ಸಾಲ್ವ್ ಆಗುತ್ತೋ ಅದು ಇಲ್ಲೇ ಸಾಲ್ವ್ ಆಗಬೇಕು, ಅದನ್ನು ಬೀದಿಗೆ ತಂದು ಸಾಲ್ವ್ ಮಾಡೋಕ್ಕಾಗಲ್ಲ. ತಂದಾಯ್ತು ನೀವು ಆಲ್ರೆಡಿ ಎಲ್ಲ ಈಗ. ಅಲ್ಲ, ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿದೆ, ಆದರೆ ಏನು ಪ್ರಾಬ್ಲಮ್ ಅನ್ನೋದನ್ನು ಜನರ ಮುಂದೆ ಹೇಳ್ಕೊಂಡು ಅದನ್ನು ಸಾಲ್ವ್ ಮಾಡೋಕೆ ಆಗದೆ ಇರುವಂಥದ್ದು. ಸಾಲ್ವ್ ಆದರೆ ಇಲ್ಲೇ ಸಾಲ್ವ್ ಆಗುತ್ತೆ, ಆದರೆ ಆಗಿಲ್ವ ಇಲ್ಲಿಗೆ ಸತ್ತೋಗುತ್ತದ್ದು. ನನಗೇನು ಆಗಬೇಕಾಗಿದೆ ಹೇಳಿ, ಸಿನಿಮಾ ರಿಲೀಸ್ ಆಗಬೇಕು, ಸಿನಿಮಾ ಪ್ರಮೋಷನ್ ಆಗಬೇಕು, ಅವ್ರು ಪ್ರಮೋಷನ್ ಮಾಡಬೇಕು. ಅದೇನೋ ನಾನೇ ಒಬ್ಬನೇ ಇಂಡಿಪೆಂಡೆಂಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮೊಬೈಲ್ ತೆಗೆದು ನೋಡಿ, ಇನ್ಸ್ಟಾ ತೆಗೆದು ನೋಡಿ, ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ಒಂದು ಟ್ರೇಲರ್ ರಿಲೀಸ್ ಆಗಿದೆ ಹಾಕಿಲ್ಲ, ಸಾಂಗ್ ರಿಲೀಸ್ ಆಗಿದೆ ಹಾಕಿಲ್ಲ, ಮೊಬೈಲಲ್ಲೇ ಹಾಕ್ತೇ ಇರೋರು ಅವ್ರು ಏನು ಪ್ರಮೋಷನ್ ಮಾಡ್ತಾರೆ? ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ, ಅದು ಥಿಯೇಟ್ರಿಗೆ ಬರ್ತಿದೆ ಅಂತಂದ್ರೆ ಜನಗಳಿಗೆ ತುಂಬಾನೇ ರಿಜಿಸ್ಟರ್ ಆಗಬೇಕು, ಇಂಥ ಸಿನಿಮಾ ಇಂಥ ದಿನ ಬರ್ತಿದೆ ಅಂತ. ಐ ಮೀನ್ ಪ್ರಮೋಷನ್ ಬೇಕು. ಬೇರೆ ಭಾಷೆಯ ಸಿನಿಮಾಗಳು ಕೂಡ ತುಂಬ ಲಗ್ಗೆ ಇಡ್ತಿದ್ದಾವೆ ಇತ್ತೀಚೆಗೆ, ನೀವು ಗಮನಿಸಿರ್ಬೋದು. ನೆನ್ಮೊನ್ನೆ ಬಂದಂಥ ಸಿನಿಮಾಗಳಾಗಿರ್ಬೋದು, ಮುಂದೆ ಬರುವಂಥ ಸಿನಿಮಾಗಳಾಗಿರ್ಬೋದು, ನಮ್ಮಲ್ಲಿರುವಂತಹ ಬಿರುಕು
ನಮ್ಮಲ್ಲಿರುವಂಥ ಈ ಗೊಂದಲಗಳು ಅವ್ರಿಗೆ ಎಡೆ ಮಾಡಿಕೊಟ್ಟಂಗೆ ಆಗಲ್ವಾ? ನೋಡಿ, ನಾನು ಹೇಳೋದು, ಮೊನ್ನೆ ಒಂದು 17ನೇ ತಾರೀಕು ಸಿನಿಮಾ ರಿಲೀಸ್ ಆಯಿತು. ಆಂಧ್ರ ಪ್ರದೇಶದಿಂದ ಬರ್ತಾರೆ ಇಲ್ಲಿ ಪ್ರಮೋಷನ್ ಮಾಡಕ್ಕೆ ಬೆಂಗಳೂರಿಗೆ. ಹೌದು, ನಮ್ಮಲ್ಲಿರುವಂಥ ವೀಕ್ನೆಸ್ ಅದು. ಬಾಂಬೆಯಿಂದ ಬರ್ತಾರೆ ಪ್ರಮೋಷನ್ ಮಾಡಕ್ಕೆ ಇವ್ರಿಗೆ. ಕನ್ನಡಿಗರು ವಿಶಾಲ ಹೃದಯದವರು, ಎಲ್ರಿಗೂ ಕೂಡ ಅಲ್ಲ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ಕೊಳ್ತಾರೆ. ನಾವು ಕೋಟಿಗಟ್ಟಲೆ ಸಿನಿಮಾ ಹಾಕಿದ್ದೀವಿ, ಇವರು ಕನ್ನಡಿಗರು, ಒಬ್ಬ ಕನ್ನಡದ ಸಿನಿಮಾ ಮಾಡಿದನ ಪ್ರೊಡ್ಯೂಸರು, ಏನೋ ಆಡಿರ್ಬೋದು ಮಾತು, ಅವನು ಏನೋ ಒಂದು ಆಡಿರ್ಬೋದು, ಕ್ಷಮಿಸ್ಬಿಡೋಣ, ಮರ್ತು ಬಿಡೋಣ. ಸಿನಿಮಾ ಇಂಪಾರ್ಟೆಂಟ್, ನನಗೂ ಕೆರಿಯರ್ ಇದೆ ಸಿನಿಮಾ ಗೆದ್ರೆ, ಪ್ರೊಡ್ಯೂಸರ್ಗೂ ಕೆರಿಯರ್ ಇದೆ ಗೆದ್ರೆ, ಇಬ್ರು ನಿಂತ್ಕೊಂಡು ಹೋರಾಡೋಣ. ಅಪೋಸಿಟ್ ಇದಾರೆ, ತುಂಬಾ ಜನ ಇದಾರೆ. ನೋಡಿ, 17ನೇ ತಾರೀಕು ಒಂದು ಸಿನಿಮಾ ಬಂದಿದೆ, ನಾನು ಸ್ಕ್ರೀನ್ ಹಾಕೋರೆ, 400 ಥಿಯೇಟರ್ ಹಾಕೋರೆ. ಇವಾಗ 7ನೇ ತಾರೀಕು ಒಂದು ಸಿನಿಮಾ ಬರ್ತಾ ಇದೆ, 7ನೇ ತಾರೀಕು ಬಂದ್ರೆ ಅದು ಎಷ್ಟು ಸ್ಕ್ರೀನ್ ಅಲ್ಲಿ ಹಾಕ್ತಾರ ಅಂತ ಗೊತ್ತಿಲ್ಲ. ನನಗೆ ನಿರ್ಮಾಪಕ ದುಡ್ಡು ಹಾಕಿದ್ದೀನಿ, ಅವರು ಒಂದು ಸಿನಿಮಾ ಇದು, ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ, ಇನ್ನೊಬ್ಬ ಪ್ರೊಡ್ಯೂಸರ್ ಯಾರೋ ಒಬ್ಬ ಸಿಗ್ತಾನೆ ಅವ್ರಿಗೆ. ನಾನು ಕೋಟಿಗಟ್ಟಲೆ ದುಡ್ಡು ಹಾಕಿದ್ದೀನಿ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾವ ಬರ್ತಾನೆ? ಅವನಿಗೊಂದು ಸಿನಿಮಾ ಸಿಗ್ಬೋದು, ಅವನಿಗೆ ಹೋದ್ರೆ ಒಂದು ಸಿನಿಮಾ ಹೋಗ್ಬೋದು, ಆದರೆ ನನ್ನ ಬದುಕು ಹೋಯ್ತಲ್ವಾ? ಒಂದು 4 ಕೋಟಿ ಬಜೆಟ್ ಹಾಕಿದ್ದೀನಿ ಅಂತಂದ್ರೆ 4 ಕೋಟಿ ದುಡಿಯಕ್ಕೆ ಎಷ್ಟು ಜನ ಬೇಕು ಹೇಳಿ ನೀವು? 4 ಕ್ರೋರ್ಸ್ ದುಡಿಯಕ್ಕೆ ಎಷ್ಟು ಬೇಕು, ಎಷ್ಟು ಟೈಮ್ ಬೇಕು? ಅದೇ ಈ ವಿವಾದ, ಈ ಮನಸ್ಸು ತಾಪಗಳನ್ನೆಲ್ಲ ಆಮೇಲೆ ಹೇಳಕ್ಕಾಗತ್ತಾ? 31ನೇ ತಾರೀಕು ರಿಲೀಸ್ ಆದ್ಮೇಲೆ, ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳಿ ನಾವಾಗ, ಗುರು ದೇಶಪಾಂಡೆ ಅವರೆಲ್ಲ ನಮ್ಗೆ ಹಿಂಗೆ ಮಾಡಿದ್ರು ಹೇಳು. ಆಮೇಲೆ 31 ಆದ್ಮೇಲೆ, ಸಿನಿಮಾ ರಿಲೀಸ್ ಆದ್ಮೇಲೆ ಏನಾದರೂ ಮಾಡು ನೀನು. ಇವಾಗ ಯಾಕಿದು ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿನಗೆ ಸಿನಿಮಾ ಸಿಗುತ್ತೆ, ಆದ್ರೆ ನನ್ನ ಬದುಕು ಹೋಗುತ್ತೆ. ನನ್ನ ನಂಬ್ಕೊಂಡ್ರೆ ಗಂಡನ ಹೆಂಡತಿ ಮಕ್ಕಳು ಹೋಗ್ತಾರೆ, ನಾಳೆ ಬಂದು ಬೀದಿಗೆ ನಿಲ್ತೀನಿ ನಾನು, ಸೂಸೈಡ್ ಮಾಡ್ಕೊಳ್ಬೋದು, ಯಾರಿಗೆ ಗೊತ್ತು ಏನಾಗುತ್ತೆ ಅಂತ. 4 ಕೋಟಿ ರೀ, 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ, ನಾನು ಮಿಡ್ಲ್ ಕ್ಲಾಸಿಂದ ಬಂದಿರೋನು, ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನೇನೋ ಸಂಪಾದನೆ ಮಾಡಿರೋ ದುಡ್ಡನ್ನು ತಂದು ಹಾಕಿದ್ದೀನಿ. ಅಲ್ಲ, ಇಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ಬೋದಲ್ಲ. ಈಗ ನೀವು ಕರೆಕ್ಟ್ ಟ್ರೈ ಮಾಡಿದ್ದೀರ ಅವ್ರನ್ನ ತುಂಬ ಸಲ ಕರೆದಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ, ಫೋನ್ ಮಾಡಿ ಕರೆದಿದ್ದೀನಿ. ನಿನ್ನೆ ಒಂದು ಫೋಟೋ ವೈರಲ್ ಆಗಿದೆ, ನೋಡಿದ್ರ? ಏನು, ನೀವೇ ಸೈನ್ ಮಾಡಿಕೊಟ್ಟಿರುವಂತಹ ಒಂದು ಪತ್ರ ಅವರಿಗೆ. ನೋಡಿ, ಒಬ್ಬ ಮನುಷ್ಯರು ಎಷ್ಟು ಕೀಳುಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ನೋಡಿ. ನಾನು ಹೇಳೋದು ಏನು ಅಂತಂದ್ರೆ, ನಿಮಗೆ ಒಂದು ಟೀಮ್ ಮಧ್ಯದಲ್ಲಿ ಇರಬೇಕಾಗಿರುವಂತ ಎಷ್ಟೋ ವಿಷಯಗಳನ್ನ ನೀವು ಹೊರಗಡೆ ಹಂಚ್ತೀರಿ ಅಂತಂದ್ರೆ ಇಷ್ಟು ಕೀಳುಮಟ್ಟಕ್ಕೆ ಹೋಗ್ಬೇಕಾ? ಅವರೇ ಪಬ್ಲಿಕ್ ಮಾಡಿದ್ದಾರೆ ಅಂತೀರ? ಇನ್ಯಾರ ಹತ್ರ ಇದೆ ಅದು ಪತ್ರ? ಇನ್ಯಾರ ಹತ್ರ ಇದೆ ಆ ಪತ್ರ? ಇಷ್ಟು ಕೀಳುಮಟ್ಟಕ್ಕೆ ಯೋಚನೆ. ಅಲ್ಲಿಗೆ ಅವರ ಅಸಮಾಧಾನಕ್ಕೆ ಕಾರಣ ಅದೇನಾ? ಅಲ್ಲಿ ಉಲ್ಲೇಖಿಸಿರುವಂತ ಅಂಶಗಳೇನ ಗೊತ್ತಿಲ್ಲ ನನಗೆ. ನೋಡಿ, ನಾನು ಹೇಳೋದೇನೆಂದರೆ, ಒಬ್ಬ ಹೊಸ ನಿರ್ದೇಶಕ, ನೋಡಿ ನಾನು ಡೈರೆಕ್ಟ್ರು, ಒಂದು ವಿಷಯ ಅರ್ಥ, ನಾನು ಡೈರೆಕ್ಟ್ರು, ನಾನೇ ಇದನ್ನು ಡೈರೆಕ್ಟ್ ಮಾಡ್ಬೋದಾಗಿತ್ತು. ಯಾರು ಕೇಳೋರು? ನಾನೇ ಪ್ರೊಡ್ಯೂಸ್ ಮಾಡಿರೋದ್ರೆ ನಾನೇ ಕೇಳಿ, ನಾನೇ ಡೈರೆಕ್ಟ್ ಮಾಡಿದ್ರೆ ಯಾರು ಕೇಳೋರು? ನಾನು ಇಂಥ ದೊಡ್ಡ ಮನಸ್ಸಿಂದ ಒಬ್ಬ ಹೊಸ ಹುಡುಗ, ಶಶಾಂಕ್ ಅಂತವರು ಒಳ್ಳೆ ರೈಟ್ರು, ಒಂದು ಕತೆ ಕೊಟ್ಟವ್ರೆ, ನಾನು ಸಿನಿಮಾ ಮಾಡಿರೋ ಡೈರೆಕ್ಟ್ರು, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಯಾರೋ ಒಬ್ಬ ಹೊಸ ಡೈರೆಕ್ಟ್ರ್ ಒಬ್ಬ ಬರಲಿ ಆ ಜಾಗದಲ್ಲಿ ಕೂತ್ಕೊಳ್ಳಿ, ಅವನಿಗೂ ಒಳ್ಳೇದಾಗತ್ತೆ. ನೀನು ಆಲ್ರೆಡಿ 27 ಸಿನಿಮಾ ಮಾಡಿದೀಯಾ, ನೀನು ಹಿಂದೆ ಇರು, ಓಕೆನಾ, ನೀನು ಸಪೋರ್ಟ್ ಮಾಡು ಅಂತ ಹೇಳಿದ್ದು ಅಲ್ಲಿ ಮೆನ್ಷನ್ ಆಗಿದೆ. ಅಷ್ಟೇ ಹೇಳಿದ್ದರೆ, ಹಿಂದೆ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸು, ಸಪೋರ್ಟ್ ಮಾಡು, ತೆರೆ ಮುಂದೆ ಟೈಟಲ್ ಅಲ್ಲಿ ಅಥವಾ ಹೆಸರಲ್ಲಿ ಇವರು ಬರುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಸಪೋರ್ಟ್ ಮಾಡು ಒಬ್ಬ, ನನಗಿರೋಷ್ಟು ದೊಡ್ಡ ಮನಸ್ಸು ನಿನಗೆ ಯಾಕಪ್ಪ ಇಲ್ಲ? ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ನಾಳೆ ಶೂಟಿಂಗ್ ಬರಂದಿಲ್ಲಪ್ಪ ಅಂದ್ರೆ ನಾನು ಬರಲ್ಲ, ಲೆಟರ್ ಕೊಟ್ಟಿಲ್ಲ ಅಂದ್ರೆ ನಾನು ಬರಲ್ಲ ನಾಳೆ ಬೆಳಿಗ್ಗೆ. ಓ, ಇದು ಕೂಡ ಇದೆಯಾ? ಇಲ್ಲಾಂದ್ರೆ ಲೆಟರ್ ನಾನೇ ಕೊಡ್ಲಿ, ನಂಗೆ ಹುಚ್ಚಿಡಿದಿದೆ ಲೆಟರ್ ಕೊಡೋಕ್ಕೆ. ಅವ್ರಿಗೆ ಆಸೆ ಇತ್ತಾ ನಿರ್ದೇಶಕನಾಗಬೇಕು ಈ ಸಿನಿಮಾ? ನಿರ್ದೇಶಕನ ಆಗುವಂತ ಬಿಗ್ನಿಂಗ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಮಾಡಲ್ಲ ಅಂತ. ಅವನು ಮತ್ತೇನಕ್ಕೆ? ನೀನೇ ನಿರ್ದೇಶಕನ ಆಗುವಂತ ಹೇಳ್ಬಿಟ್ಟೆ ನಾನು ಆರಂಭದಲ್ಲಿ ಹೇಳಿದ್ರ. ನೀನೇ ಡೈರೆಕ್ಟ್ ಮಾಡಂಗಿದ್ರೆ ಮಾಡಪ್ಪ, ನನಗೇನು ತೊಂದರೆ ಏನಿಲ್ಲ. ಏನು ಹೇಳಿದ್ರು ಮತ್ತೆ ಅವ್ರಾಗ? ಬೇಡ, ನಾನು ನಿರ್ದೇಶಕರು ಆಗಲ್ಲ. ಮತ್ತಾಗಿ ಈಗ ಆ ಪತ್ರ ವೈರಲ್ ಆಗಿರುವಂಥದ್ದು ನೋಡಿ, ಎಷ್ಟು ಕೀಳುಮಟ್ಟದ ಯೋಚನೆಗಳು ನೋಡಿ, ಕೀಳುಮಟ್ಟ ಅಂತಾನೆ ಹೇಳ್ಬೇಕು ಇದಕ್ಕೆ. ಯಾಕೆಂತಂದ್ರೆ, ಒಂದು ಪತ್ರ ಅವನ ಹತ್ರ ಇದೆ, ಒಂದು ಪತ್ರ ನನ್ನ ಹತ್ರ ಇರುತ್ತೆ. ನಾನು ಅದನ್ನ ಅನ್ಕೊಂಡೆ, ಒಂದು ವೈರಲ್ ಆದ್ರೆ ನಿಮ್ ಕಡೆಯಿಂದ ಬೇಕು ಇಲ್ಲ ಅವ್ರ ಕಡೆಯಿಂದ ಬೇಕು? ನಾನು ಯಾಕೆ ವೈರಲ್ ಮಾಡ್ಲಿ? ಅವನಿಗೆ ಇವಾಗ ಏನಂತಂದ್ರೆ, ಸಿನಿಮಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾ ಹಿಟ್ ಆಯ್ತು ಅಂತಂದ್ರೆ ನನಗೊಂದು ಕ್ರೆಡಿಟ್ ಸಿಗ್ಲಿ. ಹೀರೋ ಅವರೇ ಅಲ್ಲ, ನಿರ್ದೇಶಕನ ಕ್ರೆಡಿಟ್ ಸಿಗ್ಲಿ, ನಾನೇ ಮಾಡಿದ್ದೀನಿ ಅಂತ. ಎಂಥದ್ ನೋಡಿ, ಎಂತೆಂತ ವಿಷಯಗಳು. ನಾನು ಇವ್ರ ಹತ್ರ ಬಾಯಿ ಬಿಡಿಸೋಕೆ ಆಗ್ಲಿಲ್ಲ ಅಂತ ಅನ್ಕೊಳ್ತಿದ್ದೆ. ಸೊ ಮುಖ್ಯವಾದ ಅಂಶ ಇದು, ತೆರೆ ಮೇಲೆ ಬರಬೇಕು ಅನ್ನುವಂಥದ್ದಿನ ಗೊತ್ತಿಲ್ಲ ನನಗೆ, ನನಗೇನು ಗೊತ್ತಿಲ್ಲ. ಅಲ್ಲ, ನೀವು ಲೆಟರ್ ಬಗ್ಗೆ ಏನಕ್ಕೆ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ಲೆಟ್ರು. ನೋಡಿ, ಜನ ಎಲ್ಲರೂ ಬೈಕೊಳ್ತಾ ಇದ್ದಾರೆ. ಹೌದು, ನಾವು ಗಿಮಿಕ್ ಮಾಡ್ತಾ ಇದ್ದೀವಿ. ನಾನು ಆಗಲೇ ಗಮನಿಸಿದೆ ಅಂತ, ನಾನು ತಗ್ಗಿ ಹೋಗ್ತಾ ಇದ್ದೀನಿ.
ಪ್ರೆಸ್ ಮೀಟಲ್ಲಿ ಯಾರು ಬಂದಿಲ್ಲ ಅಂತ ಕೇಳಿದಕ್ಕೆ ಹುಷಾರಿಲ್ಲ ಎಲ್ಲ ಊರಿಗೆ ಹೋಗಿರ್ಬೋದು ಅಂತ ತಗ್ಗಿ ಹೋಗ್ತಾ ಇದ್ದೀನಿ. ನಾನು ಕೂಡ ಕಾಮೆಂಟ್ಸ್ ನೋಡಿದಾಗ ಅಂದ್ರೆ ಆ ಬೇಡ ಐಡಿಯಾ ಮೈಂಡ್ ಅಲ್ಲಿ ಇರಲಿಲ್ಲ. ಈ ನೆಗೆಟಿವ್ ಪ್ರಮೋಷನ್, ಈ ತರದ ಪ್ರಮೋಷನ್ ನನಗೆ ಬೇಡ. ನನ್ನ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ, ತುಂಬಾ ತುಂಬಾ ಒಳ್ಳೆ ಸಿನಿಮಾ. ಈ ವರ್ಷದಲ್ಲೇ ಬಂದಿರುವಂತ ಬೆಸ್ಟ್ ಸಿನಿಮಾ ಇದು, ಬರ್ದ್ಕೊಡ್ತೀನಿ ನೀವು. ಯಾಕಂದ್ರೆ ಟ್ರೇಲರ್ ನೋಡಿ, ಸಾಂಗ್ ನೋಡಿ, ಬೆಸ್ಟ್ ಸಿನಿಮಾ ಮಾಡಿದ್ದೀನಿ ನಾನು. ಎಂತೆಂತ ಬಗೆಹರಿಯದ ಸಮಸ್ಯೆಗಳೆಲ್ಲ ಕೂತ್ ಬಗೆಹರಿಸ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯವಾದ್ರೆ ನೀವೇ ದೊಡ್ಡವರು, ನೀವೇ ದೊಡ್ಡವರು, ಕರೆಸಿ ಮಾತಾಡಿ. ಕರಿತಾ ಇದ್ದೇನಲ್ವಾ ಬನ್ನಿ ಅಂತ, ಇನ್ನೇನಿದೆ ಹೇಳಿ, ಬನ್ನಿ ಪ್ರಮೋಷನ್ ಮಾಡೋಣ ಜೊತೆಲಿ ಕೂತ್ಕೊಂಡು. ಫೋನ್ ಮಾಡ್ಬೋದು ಅವರಿಗೆ, ಫೋನ್ ಮಾಡ್ಬೋದು ನೀವು ಅವರಿಗೆ? ಅಲ್ಲ ಮಾಡಿದ್ದೀನಿ, ಈಗ ಮಾಡ್ಬೋದಾ? ಇವಾಗ ಯಾಕೆ ಎಲ್ಲರೂ ಮುಂದೆ ಮತ್ತೆ ತಿರ್ಗಾ ಅದು ಬೆಳಿತಾನೆ ಹೋಗೋದು ಬೇಡ. ತುಂಬಾ ಜನ ನೋಡ್ತಿರ್ತಾರೆ, ಅವ್ರಿಗೂ ಕೂಡ ಕ್ಲಾರಿಟಿ ಸಿಗಬಹುದು. ಅವ್ರ ಮನಸ್ಸಲ್ಲೇನಿದೆ, ನಿಮ್ಮ ಮನಸ್ಸಲ್ಲೇನಿದೆ ಅನ್ನೋದು. ಹಂಗೆ ಅದೇ ಮೀಡಿಯಾ ಅಂದ್ರೆ ಜನರ ಮುಂದೆ ಹೇಳ್ಕೊಳ್ಳುವಂಥದ್ದಲ್ಲ ಇದು ಅಂತ. ಆದ್ರೆ ನಾನು ಫೋನ್ ಮಾಡಿರೋದು ಸತ್ಯ ಅದು. ಅಂದ್ರೆ ತುಂಬಾ ಎತ್ತರವಾದಂತ ಸಬ್ಜೆಕ್ಟ್ ಆಗಿದ್ರೆ ಕಾಂಟ್ರವರ್ಸಿ ಇದೆ ನಿಮ್ದು, ಜನರ ಮುಂದೆ ಹೇಳಕ್ಕಾಗದೆ ಇರೋದು ಹೇಳ್ಬಾರ್ದು ಅಂತ. ನಮ್ಮ ಮನೆ ಸಮಸ್ಯೆಗಳು ನಮ್ಮ ಮನೆಯಲ್ಲೇ ಬಗೆಹರಿಬೇಕು, ಹೊರಗಡೆ ಹೋಗ್ಬಾರ್ದು ಅಂತ, ಆಡ್ಕೋಬಾರ್ದು ಅಂತ ಎಲ್ಲರೂ. ಎಸ್ ಅಫ್ಕೋರ್ಸ್, ಇದು ನಿಮ್ಮ ಮನೆ, ನಿಮ್ಮ ಮನೆಯದ ಒಂದು ಟೀಮ್ನ ಒಂದು ಪ್ರಾಜೆಕ್ಟು. ಇಲ್ಲ ಅವ್ರು ಸೋಲ್ಬೇಕು, ಇಲ್ಲ ನೀವು ಸೋಲ್ಬೇಕು. ಸೋಲೋದು ಏನಿದೆ, ಸಿನಿಮಾ ಗೆಲ್ಲಬೇಕು ಅಂತಂದ್ರೆ ಎರಡೇ ಆಪ್ಷನ್ ಇರೋದಲ್ವ ಸರ್? ಸೋಲ್ತೀನಲ್ವ ನಾನು, ಸೋಲೋದು ಗೆಲ್ಲೋದು ಅನ್ನೋದು ಏನು ಪ್ರಶ್ನೆನೇ ಇಲ್ಲ. ನೋಡಿ, ನನ್ನ ಅವನ ಸಂಬಂಧ ಡಿಸೆಂಬರ್ 31ನೇ ತಾರೀಕುವರೆಗೂ ಅಷ್ಟೇ ಸಂಬಂಧ. ಡಿಸೆಂಬರ್ ಸಿನಿಮಾ 31 ಸಿನಿಮಾ ರಿಲೀಸ್ ಆದಮೇಲೆ ನೀವೇನೋ ಮಾಡಿ ನಾವೇನೋ ಮಾಡ್ತೀವಿ, ಮುಗಿದೋಯ್ತು. ಏನಿದೆ, ನನ್ನ ಜೊತೆ ಜೊತೆಲಿ ಹುಟ್ಟಿದಾರ ಅವರು? ಇಲ್ಲ ನಾನು ಅವ್ರು ನನ್ನ ಕಟ್ಕೊಂಡಿದ್ದೀನಾ, ಏನೋ ಇಟ್ಕೊಂಡಿದ್ದೀನಾ? ಏನಿಲ್ವಲ್ಲ, ಸಿನಿಮಾ ಮಾಡಿದ್ದೀವಿ, ಸಿನಿಮಾ ರಿಲೀಸ್ ಆಗೋವರೆಗೂ ಜೊತೆಲಿರ್ತೀವಿ. 31 ಆದಮೇಲೆ ನೀವು ನಿಮ್ಮ ಪಾಡಿಗೆ ನೀವು ಸಿನಿಮಾಗಳು ಮಾಡಿ, ನನ್ನ ಪಾಡಿಗೆ ನಾನು ಸಿನಿಮಾಗಳು ಮಾಡ್ತೀನಿ, ಅಷ್ಟೇ ಮುಗಿದೋಯ್ತು. 31ನೇ ತಾರೀಕುವರೆಗೂ ಸಿನಿಮಾಗೆ ಕೋಆಪ್ರೇಟ್ ಮಾಡಿ ಪ್ರೊಡಕ್ಷನ್, ಇದಕ್ಕೆ ಅಷ್ಟೇ ಕೇಳೋದು. ಒಂದು ವಿಷಯ, ಅಕಸ್ಮಾತ್ ಈ ಪ್ರಾಬ್ಲಮ್ಗಳಿಂದ ಏನಾದರೂ ಸಿನಿಮಾ ಲಾಸ್ ಆದರೆ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಿಮ್ಮ ಮನೆಯ ಸದಸ್ಯ ಅಂತೀರಾ? ಸುಮ್ಮನೆ ಬಿಡಲ್ಲ, ಅದು ಮಾತ್ರ ಗ್ಯಾರಂಟಿ. ಇಂಥ ವಿಷಯಗಳಿಂದ ಸಿನಿಮಾಗೆ ಏನಾದರೂ ಲಾಸ್ ಆಯಿತು, ಸಿನಿಮಾಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಸುಮ್ಮನೆ ಬಿಡಲ್ಲ. ಏನು ಬೇಕಾದರೂ ಆಗಲಿ. ಯಾರನ್ನ, ಯಾರು ಮಾಡಿದ್ದಾರೆ ಪ್ರಾಬ್ಲಮ್ ಅವ್ರನ್ನ? ಅವರನ್ನ ಏನೋ, ನನಗಂತೂ ಇಂಟರ್ವ್ಯೂ ಮಾಡೋಣ ಆರಾಮಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಬರೋಣ ಅನ್ಕೊಂಬಂದೆ. ಬಟ್ ಸೋಷಿಯಲ್ ಮೀಡಿಯಾ ನೋಡಿದಾಗ ಜನ ನಿಮಗೆ ಗೊತ್ತಲ್ಲ ಸರ್, ತಲೆಗೊಂದು ಮಾತಾಡೋದಂಥದ್ದು ಸಹಜ. ಇದೆಲ್ಲ ಬಂತು, ಓ ಹೊಸ ರೀತಿಗೆ ಗಿಮಿಕ್ ಇರ್ಬೋದು ಪ್ರಮೋಷನ್ಗೆ, ಹಾಗೆ ಹೀಗೆ. ಆಮೇಲೆ ಈಗ ನಾನು ನೀವು ಒಂದು ಫೈಟ್ ಮಾಡ್ಕೊತೀವಿ ಅಂತಂದರೆ 50% ಜನ ನಿಮಗೆ ಸರಿ ಅಂತಾರೆ, 50% ಜನ ನನ್ನನ್ನು ಸರಿ ಅಂತಾರೆ. ಸೊ ಅವರ ಸ್ಟೇಟ್ಮೆಂಟ್ ಕೊಟ್ಟಾಗ ಅವರನ್ನು ಸರಿ ಅಂತಂದವ್ರು ಇದ್ದಾರೆ, ಅವ್ರಿಗೆ ಬೈದು ಅಂತವ್ರು ಇದ್ದಾರೆ. ಒಂದು ಸಿನಿಮಾ ಮಾಡ್ತಿದ್ದೀರಾ, ಫಸ್ಟ್ ಅದಕ್ಕೆ ಪ್ರಮೋಷನ್ ಮಾಡಿಕೊಂಡು ರಿಲೀಸ್ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಕೂಡ ಕಮೆಂಟ್ಸ್ ಹೇಳಿದಂಥವ್ರು ಇದ್ದಾರೆ, ನಿಮಗೂ ಕೂಡ ಕಮೆಂಟ್ಸ್ ಹೇಳಿದಂಥವ್ರಿದ್ದಾರೆ. ಸೊ ಪಬ್ಲಿಕ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಈ ಕಾಂಟ್ರವರ್ಸಿ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾ ದಿನಾಂಕ 31 ಬರ್ತಿದೆ? ಡಿಸೆಂಬರ್ 31 ಲವ್ ಯು ರಚ್ಚು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡಿಗರು, ಕನ್ನಡದವರು, ನಾವು ಕನ್ನಡಿಗರಿಗೋಸ್ಕರ ಅಂತಲೇ ಮಾಡಿರೋ ಸಿನಿಮಾ ಇದು, ನಮ್ಮ ಭಾಷೆಯ ಸಿನಿಮಾ ಇದು. ನಾವು ಇದನ್ನು ಬೇರೆ ಭಾಷೆಗೆ ಡಬ್ ಆಗಲಿ, ಬೇರೆ ಭಾಷೆಯ ರಿಲೀಸ್ ಮಾಡ್ತಾ ಇಲ್ಲ, ಇದು ಕನ್ನಡಿಗರಿಗೋಸ್ಕರ ಅಂತಲೇ ಮಾಡಿರುವಂಥ ಕನ್ನಡದ ಸಿನಿಮಾ. ಹೆಚ್ಚು ಕನ್ನಡಿಗರು ಈ ಥರದ ಸಿನಿಮಾಗಳನ್ನು ನೋಡಿ. ಯಾಕೆ ಇಷ್ಟು ಧೈರ್ಯವಾಗಿ ಕೇಳ್ತಾ ಇದ್ದೀನಿ ಅಂದರೆ, ನಾನು 2020 ಫೆಬ್ರವರಿಯಲ್ಲಿ ಜೆಂಟಲ್ಮ್ಯಾನ್ ಅಂತ ಒಂದು ಒಳ್ಳೆಯ ಸಿನಿಮಾನ ನಾನು ಪ್ರೊಡಕ್ಷನ್ ಮಾಡಿದ್ದೆ. ಆ ಸಿನಿಮಾನ ಸಾಕಷ್ಟು ಜನ ಮೆಚ್ಕೊಂಡಿದ್ರಿ, ಸಾಕಷ್ಟು ಜನ ಸ್ಯಾಟಲೈಟಲ್ಲಿ ಉದಯ ಟಿವಿಯಲ್ಲಿ ನೋಡಿದ್ರಿ. ಆ ಒಂದು ಭರವಸೆ ಮೇಲೆ ಈ ಸಿನಿಮಾಗೆ ಬನ್ನಿ. ಡಿಸೆಂಬರ್ 31 ಒಳ್ಳೆ ಸಿನಿಮಾ. ನಾವು, ಶಶಾಂಕ್ ಅವರು, ರಚಿತಾ ರಾಮ್ ಅವರು, ಅಜಯ್ ರಾವ್, ಎಲ್ಲರೂ ಪ್ರತಿಯೊಬ್ಬರು ಸೇರಿಕೊಂಡು ಒಂದು ಲವ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಒಂದು ಸಿನಿಮಾ ಮಾಡಿದ್ದೀವಿ. 31 ಬಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಸೊ 31 ಅವ್ರು ಹೇಳಿದಾಗ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ, ಈ ಬಂದು ಅದು ಇದು ಏನಿಲ್ಲ ಅಂತ ಅಡಚಣೆಗಳಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ 31 ರಿಲೀಸ್ ಆಗುತ್ತೆ. ಸಾಧ್ಯವಾದರೆ ಹೋಗಿ ಮಾತನಾಡಿ ಸರ್, ಯಾಕೆಂದರೆ ಸಿನಿಮಾ ರಿಲೀಸ್ ಆಯಿತು ದಿನಾಂಕ ಅಂತ ಘೋಷಣೆ ಆದಮೇಲೆ ಜನಗಳಿಗೆ ತುಂಬ ಜನ ಗೊಂದಲಕ್ಕೀಡಾಗ್ತಾರೆ, ಯಾವತ್ತು ಬರ್ಬೋದು, ಮತ್ತು ಇನ್ಯಾವಾಗ ಇನ್ಯಾವಾಗ ಅನ್ನೋಂಥದ್ದು ಒಂದು ಕ್ವಶನ್ ಮಾರ್ಕ್ ಉಟ್ಕೊಂಡ್ಬಿಡುತ್ತೆ. ಹಾಗಾಗಿ 31 ಸಿನಿಮಾನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ, ನಿಮ್ಮ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಸಾಧ್ಯವಾದರೆ ಕೂತು ಬಗೆಹರಿಸಿ ನಿಮ್ಮ ಸಮಸ್ಯೆನ ನಿಮ್ಮಲ್ಲೇ ಅದಕ್ಕೆ ತಿಲಾಂಜಲಿಯನ್ನು ಆಡಿ ಸಿನಿಮಾನ ಗೆಲ್ಲಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೀನಿ. ನನ್ನ ಕ್ವೆಶನ್ಸ್ಗಳಿಂದ ಏನಾದರೂ ನಿಮಗೆ ಹರ್ಟ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಬಿಕಾಸ್ ಆಫ್ ಪಬ್ಲಿಕ್ ಪರವಾಗಿ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾನು ಕೇಳಿದ್ದು, ಯಾಕೆಂದರೆ ಅವ್ರ ಮನಸ್ಸಲ್ಲಿದ್ದಂತಹ ಗೊಂದಲಗಳಿಗೆ ಇಲ್ಲೇ ಅದಕ್ಕೆ ಫುಲ್ ಸ್ಟಾಪ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ನಿಮ್ಮನ್ನು ಪ್ರಶ್ನೆ ಮಾಡಿದೆ. ಬಟ್ ನೀವು ನಿಮ್ಮಲ್ಲಿರುವಂಥ ಆಂತರಿಕ ಸಮಸ್ಯೆನ ಅದನ್ನು ಹೊರಗಡೆ ಬಿಡ್ತಿಲ್ಲ, ಆದರೂ ಒಂದು ಪ್ರಶ್ನೆ ಮಾರ್ಕಾಗಿ ಉಳ್ಕೊಂಡ್ಬಿಡ್ತದು. ಓಕೆ, ಸಿನಿಮಾ ಗೆಲ್ಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇಷ್ಟೊತ್ತು ವೀಡಿಯೋನ ನೋಡಿದ್ರೆ
ತುಂಬರುವುದೇ. ಧನ್ಯವಾದಗಳು. ಸಾಧ್ಯವಾದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. 30ನೇ ತಾರೀಕು ನಮ್ಮ ಕನ್ನಡದ ಸಿನಿಮಾ ಬರ್ತಿದೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ನಿಮಗೆ ಮುಗಿಸ್ತೀನಿ. ಸಾಧ್ಯವಾದರೆ ಅಜಯ್ ರಾವ್ ಅವ್ರದ್ದು ಏನಾದರೂ ಸಂದರ್ಶನ ಸಿಕ್ಕಿದ್ರೆ ಅವರನ್ನು ಕೂಡ ಪ್ರಶ್ನೆ ಮಾಡೋಣ, ಏನಿದೆ ಸಮಸ್ಯೆ ಮಾತಾಡ್ಸೋಣ. ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ. ಬಾಯ್ ಬಾಯ್.